ನಮಸ್ಕಾರ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಕೊನೆಗೂ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಆಗಿದೆ. ಎಲ್ಲ ಸಪೋರ್ಟ್ ಸ್ಟಾಫ್ಗೂ ಮತ್ತು ಸ್ಕ್ವಾಡ್ ಮೆಂಬರ್ಸ್ಗೂ ನಮಸ್ಕಾರ. ಅಂದರೆ ಜಾಸ್ತಿ ಹಿಗ್ಗು ಅಂತದೆಲ್ಲ ಏನಿಲ್ಲ, ಕ್ವಾಲಿಫೈ ಆಗಿದ್ದೀವಿ ಅಷ್ಟೇ, ಕಪ್ ನಮ್ದಾಗಿಲ್ಲ. ಅಂದರೆ ನಾವು ಕ್ವಾಲಿಫೈ ಆಗಿದ್ದನೆ, ಕಪ್ ನಮ್ದಾಯ್ತು ಅನ್ನೋ ಅಷ್ಟು ಫೀಲ್ ಬಂದ್ಬಿಟ್ಟಿದೆ ನಮ್ಮ ಆರ್ ಸಿ ಬಿ ಹುಡುಗರಿಗೂ ಕೂಡ ಅಷ್ಟೇ, ನಿಮಗೂ ಕೂಡ ಅಷ್ಟೇ. ಯಾಕೆ ಅಂತಂದರೆ ಗೊತ್ತು, ಕಡಿಮೆ ಮಾತು ಅಲ್ವೇ ಅಲ್ಲ ಕ್ವಾಲಿಫೈ ಆಗೋದು. ಅಂದರೆ 10 ಟೀಮ್ ಇದ್ದಾಗ 4 ಟೀಮ್ ಕ್ವಾಲಿಫೈ ಆಗೋದು ಕಡಿಮೆ ಮಾತು ಅಲ್ವೇ ಅಲ್ಲ, ಒಂಥರ ಯೂಜ್ ರೆಕಾರ್ಡ್ ಅಂತಲೇ ಅನ್ಕೋಬೇಕು. ಬಟ್ ಆದರೂ ಕೂಡ ನಮಗೆ ಬೇಕಾಗಿರೋದು ಈ ಸಲ ಟ್ರೋಫಿ. ಟ್ರೋಫಿ ಅನ್ನೋದಕ್ಕಿಂತ ಈ ಸಲ ಟೂರ್ನಮೆಂಟ್ ನಮ್ದಾಗಬೇಕು ಗುರು ಅಷ್ಟೇ, ಬೇರೆ ಏನು ಕೇಳ್ಕೊಳ್ಳೋದಿಲ್ಲ. ಅಂದರೆ ಹೆವಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದೀರಾ, ನೋಡಿದ್ವಿ ಮುಂಬೈ ಇಂಡಿಯನ್ಸ್ಗೂ ಕೂಡ ಏನೇನು ಕ್ರೆಡಿಟ್ ಕೊಡಬೇಕು ಅದೆಲ್ಲ ನಿಮ್ಮ ಕೈಲಿ ಆದಷ್ಟು ಕೊಟ್ಟಿದ್ದೀರಾ. ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮುಂಬೈ ಇಂಡಿಯನ್ಸು, ಯಾಕಂದರೆ ಫ್ಯಾನ್ಸ್ಗಳು ಆ ಪಾರ್ಟಿ ಕ್ರೆಡಿಟ್ ಕೊಟ್ಟಿದ್ದಾರೆ, ಜೊತೆಗೆ ನೀವು ಕೂಡ ಕೊಟ್ಟಿದ್ದೀರಾ. ಇನ್ನೇನು ಕೊಡಬೇಕು ಮುಂಬೈ ಇಂಡಿಯನ್ಸ್ಗೆ? ಸೊ ಒಂಥರ ಕುಚ್ಚಿಗೂಗಳ ಥರ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಮುಂಬೈ ಇಂಡಿಯನ್ಸ್ನ. ಒಟ್ಟಲ್ಲಿ ಕರೆಕ್ಟಾಗಿ ಕ್ರೆಡಿಟ್ನ ಕೊಟ್ಟಿದ್ದೀರಾ ಗುರು ನೀವು. ಸೆಲೆಬ್ರೇಷನ್ ಏನೋ ಜೋರಾಗಿ ಮಾಡಿದ್ರಿ, ಆದರೆ ಈ ಸೆಲೆಬ್ರೇಷನ್ ಪಾರ್ಟಿ ಗೀಟಿ ಕಡೆ ಎಲ್ಲ ಟರ್ನ್ ಆಗದೆ ಇರಲಿ ಅಂತ ನಾನು ಭಾವಿಸ್ತೀನಿ. ಹಂಗೆ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ, ಇನ್ನೂ ಮೇಂಟೈನ್ ಮಾಡಿದ್ದೀರಾ ಗೊತ್ತಿಲ್ಲ, ಸಡನ್ ಆಗಿ ಪಾರ್ಟಿ ಗೀಟಿ ಅಂತ ವೀಡಿಯೋ ಬಿಟ್ಬಿಟ್ಟಿರ, ಆಮೇಲೆ ನನಗೆ ಸಿಕ್ಕಾಪಟ್ಟೆ ಕೆಟ್ಟ ಕೋಪ ಬರುತ್ತೆ. ಯಾಕಂದರೆ ನಮಗೂ ಪಾರ್ಟಿಗೂ ಆಗಿ ಬರಲ್ಲ. ಇದೇ ಥರ ಎಲಿಮಿನೇಟರ್ ಇದ್ದಾಗ 2020 ಪಾರ್ಟಿ ಮಾಡ್ಕೊಂಬಂದು ಸೋತಿರ್ತೀರ ಎಲಿಮಿನೇಟರ್ನ. ಆದ್ದರಿಂದ ನೋ ಪಾರ್ಟಿ, ನೋ ಇದು, ನೋ ಅದು, ಬರೀ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ದೊಡ್ಡದಾಗ ಒಂದು ಪಾರ್ಟಿ ಮಾಡೋಣ ಹೇಳ್ದಲ್ಲ ಲಾಸ್ಟ್ ವೀಡಿಯೋದಲ್ಲಿ, ವಿಧಾನಸೌಧದ ಮುಂದೆ ದೊಡ್ಡದಾಗ ಊರು ಬಾಗಿಲು ಥರ ಒಂಥರ ಹೆವಿ ಪಾರ್ಟಿ ಮಾಡೋಣ, ಗೆದ್ಬಿಡಿ ಸಾಕು ನೀವು. ಯಾಕೆ ಅಂತಂದರೆ ಈ ಸಲ ನಾವು ಈ ಪಾರ್ಟಿ ರಿಕ್ವೆಸ್ಟ್ ಮಾಡ್ತಿರೋದು ಎಲ್ಲ ನಮ್ಮ ಕಡೆನೇ ಆಗ್ತಾ ಇದೆ. ಅದೇನೋ ಲಕ್ಕೋ ನಸೀಬೋ ಅದೇನು ಅಂತ ಗೊತ್ತಿಲ್ಲ, ಎಲ್ಲ ಆಟೋಮೆಟಿಕ್ಕಾಗಿ ನಮ್ಮ ಕಡೆನೇ ಟರ್ನ್ ಆಗೋಯ್ತು ಲಾಸ್ಟ್ ಮೂಮೆಂಟಲ್ಲಿ. ಆದ್ದರಿಂದ ಯಾರ ಕಡೆ ಬೇಕಾದ್ರೂ ಹೋಗಿರ್ಬೋದಾಗಿತ್ತು, ಪಂಜಾಬ್ ಕಿಂಗ್ಸ್ ಕಡೆ ಹೋಗಿರ್ಬೋದಾಗಿತ್ತು, ಆಮೇಲೆ ಡೆಲ್ಲಿ ಕಡೆ ಹೋಗಿರ್ಬೋದಾಗಿತ್ತು, ಯಾರ ಕಡೆ ಬೇಕಾದ್ರೂ ಹೋಗ್ಬೋದಾಗಿತ್ತು. ಇವರಿಬ್ಬರು ಕಡೆನೂ ಹೋಗಿಲ್ಲ ಅಂತ ಅಂದರೆ ನಮ್ಮ ಕಡೆ ಬಂದಿದೆ ಅಂತಂದರೆ ಈ ಸಲ ಟ್ರೋಫಿಗೆಲ್ಲದು ನಮಗೆ ಸ್ವಲ್ಪ ಎಬಿಲಿಟಿ ಜಾಸ್ತಿ ಆಗಿದೆ, ಒಂಥರ ನಸೀಬು ಕೂಡ ಜಾಸ್ತಿ ಆಗಿದೆ ಅಂತಲೇ ಅರ್ಥ. ಸೊ ಈ ನಸೀಬ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ನಮ್ಮ ಆರ್ ಸಿ ಬಿ ಅವರು. ಅಂದರೆ ನೀವೇನೆ ಇನ್ನಾರು, ನಾನು ಹೇಳೋದನ್ನ ಶಿಸ್ತಾಗಿ ಕೇಳಿಸ್ಕೊಳ್ಳಿ ಗುರು, ಇಲ್ಲ ಅಂತಂದರೆ ಪಕ್ಕ ಮಟನೆ, ಪಕ್ಕ ಕಪ್ಪೊಡಿತೀರ ಈ ಸಲ ಏನಾದ್ರು ಶಿಸ್ತಾಗಿ ಕೇಳಿಸ್ಕೊಂಡ್ರಿ ಅಂತಂದರೆ. ಈ ಫಾರ್ಮ್ಯಾಲಿಟೀಸ್ಗಳೆಲ್ಲ ಏನೇನಿದೆ, ನಮ್ದೆಲ್ಲ ಲತ್ತೆಗಳೆಲ್ಲ ಏನೇನಿದೆ, ಅದನ್ನೆಲ್ಲ ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಅದೇ ಪಾರ್ಟಿ ಗೀಟಿ ಅವೆಲ್ಲ ಅವಾಯ್ಡ್ ಮಾಡಬೇಕು. ಅದಾದಮೇಲೆ ಪ್ರಾಕ್ಟೀಸ್ ಕಡೆ ಫುಲ್ಲು ಕಂಪ್ಲೀಟ್ಲಿ ಫೋಕಸ್ ಇರಬೇಕು. ಅಂದರೆ ನಾನು ಹೇಳಿದೆ ಅನ್ನೋ ಮಾತ್ರಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂತಲ್ವಾ, ನಾನು ಅಥವಾ ನಾನು ಹೇಳಿಲ್ಲ ಅಂತ ನೀವು ಪ್ರಾಕ್ಟೀಸ್ ಮಾಡದೇ ಇಲ್ಲ ಅಂತಲ್ಲ, ಸುಮ್ಮನೆ ಹೇಳ್ತಾ ಇರೋದಷ್ಟೇ. ಗೊತ್ತು ತಾನೇ, ನಾವು ಆರ್ ಸಿ ಬಿ ಫ್ಯಾನ್ಗಳು ಸುಮ್ಮನೆ ಹೇಳ್ತಾ ಇರ್ತೀವಿ, ಏನೋ ಸಜೆಷನ್ಗಳೆಲ್ಲ ಕೊಡ್ತಾ ಇರ್ತೀವಿ, ನೀವು ತಗೊಂತಾ ಇರಬೇಕಷ್ಟೇ. ತಗೊಂತಿರೋ ಬಿಡ್ತಿರೋ ಗೊತ್ತಿಲ್ಲ, ಏನು ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲಿಮಿನೇಟರ್ಗೂ ನಮಗೂ ಆಗಿ ಬರಲ್ಲ. ಲಾಸ್ಟು ಅಂದರೆ ಈ ಮೂರನೇ ಸಲ ಕ್ವಾಲಿಫೈ ಆಗ್ತಿರೋದು ಆಟ್ರಿಕ್ಸಲ್ಲಿ, ಎಲಿಮಿನೇಟರ್ಗೇ ಕ್ವಾಲಿಫೈ ಆಗಿದ್ದೀವಿ. ಲಾಸ್ಟ್ 2 ಸಲ ಎಲಿಮಿನೇಟರ್ಲೇ ಓಡಿಸ್ಕೊಂಡಿದ್ದೀವಿ, ಈ ಸಲ ಕೂಡ ಆಟ್ರಿಕ್ ಓಡಿಸ್ಕೊಳೋ ಥರ ಆಗದೆ ಇರಲಿ ಅಂತ ನಾವು ಬೇಡ್ಕೊತಾ ಇರೋದಷ್ಟೇ. ಅಂದರೆ ಗೆಲ್ಲಿ ಎಲಿಮಿನೇಟರ್ನ ಅಂತ, ಎಲಿಮಿನೇಟರ್ ಗೆದ್ದು ಕ್ವಾಲಿಫೈ 2 ಅಟ್ಲೀಸ್ಟ್ ಹೋಗಲಿ ಅಂತ. ಅಂದರೆ ಕ್ವಾಲಿಫೈ 2 ಹೋಗಿ ಆಮೇಲೆ ಫೈನಲ್ಗೆ ಹೋಗಿ ಅದಾದಮೇಲೆ ಗೆಲ್ಲಿ ಅಂತಲೇ ಹೇಳ್ತಾ ಇರೋದು. ಅಂದರೆ ಕ್ವಾಲಿಫೈ 2 ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಚೆನ್ನಾಗಿರುತ್ತೆ. ಅದಾದಮೇಲೆ ಫೈನಲು, ಅದಾದಮೇಲೆ ಫೈನಲ್ ಆದಮೇಲೆ ಟ್ರೋಫಿ ಆಬ್ವಿಯಸ್ಲಿ. ನೋಡೋಣ ಇನ್ನೂ ಏನೇನು ಆಗುತ್ತೆ ಅಂತ, ಇನ್ನೂ ಏನೇನು ಮಾಡ್ತೀರಾ, ಒಟ್ಟಿನಲ್ಲಿ ಏನಾನ ಒಂದು ಗತಿ ಕಾಣಿಸ್ತೀರಾ ಈ ಸೀಸನಲ್ಲಿ ಅಂತ ನನಗೆ ಗೊತ್ತು. ಯಾಕಂದರೆ ಆ ಒಂದು ವೈಬ್ಸ್ ಬಂದ್ಬಿಟ್ಟಿದೆ, ಏನಾನ ಒಂದು ಕಾಣಿಸ್ತೀರಾ ಗುರು, ಗೊತ್ತು ನನಗೆ. ಏನಾರ ಒಂದು ಗತಿ ಪಕ್ಕ ಹಾಗೆ ಆಗ್ತೀವಿ ಆರ್ ಸಿ ಬಿ ಫ್ಯಾನ್ಸ್ಗಳು. ಟ್ರೋಫಿ ಗೆಲ್ತೀರಾ ಇಲ್ಲಾಂದ್ರೆ ಏನಾರೋ ಒಂದು ರೆಕಾರ್ಡ್ನಾದರೂ ಕ್ರಿಯೇಟ್ ಮಾಡೇ ಮಾಡ್ತೀರಾ ಗುರು. ಇಂಥ ನಸೀಬು ಯಾರಿಗೂ ಇರಲ್ಲ, ಅದು ನಿಮಗೆ ಸಿಕ್ಕಿದೆ, ಇದನ್ನು ಯೂಟಿಲೈಸ್ ಮಾಡ್ಕೋಬೇಕು, ಯೂಸ್ ಮಾಡ್ಕೋಬೇಕು. ಈ ಸಲ ಅವನ ಅಜ್ಜಿ ಟ್ರೋಫಿನ ಗೆಲ್ಲಬೇಕು ಅಷ್ಟೇ ಗುರು. ಯಾಕೆ ಅಂದರೆ ನಾವು ಸುಮ್ಮನೆ ಎಲ್ಲ ಹೇಳೋದಿಲ್ಲ, ಲಾಸ್ಟ್ ಟೈಮ್ ಗೊತ್ತು ತಾನೆ ಕೆ ಕೆ ಆರ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ, ಸೋಲ್ತೀವಿ ಅಂತ ನಾನು ಸ್ವಲ್ಪ ಅನ್ನಿಸ್ತಾ ಇತ್ತು. ಲಾಸ್ಟ್ ಟೈಮ್ ವೀಡಿಯೋ ತೆಗೆದು ನೋಡಿದಿರ ಅಂತಂದರೆ ಎಲಿಮಿನೇಟರಿ ವೀಡಿಯೋನ ಅರ್ಥ ಆಗಿರುತ್ತೆ ನಿಮಗೆ. ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ನಮಗೆ ಕೆ ಆರ್ ಮೇಲೆ, ಅದ್ರ ಹಿಂದಿನ ವರ್ಷನೂ ಅಷ್ಟೇ ಎಸ್ ಆರ್ ಎಚ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಯಾಕಂದರೆ ಟೀಮೇ ಕನ್ವಿನ್ಸಿಂಗ್ ಆಗಿರಲಿಲ್ಲ, ಒಂಥರ ಅಲಕ್ ಬ್ಲಾಕ್ ಆಗಿ ಕ್ವಾಲಿಫೈ ಆಗಿರೋ ಥರ ಇತ್ತು ನಮಗೆ ಲಾಸ್ಟ್ ಟೈಮ್ ಹೇಳ್ತಾ ಇರೋದು ನಾನು. ಸೊ ಈ ಟೈಮು ಬೆಂಕಿ ಆಗಿದೆ ಟೀಮ್ ಮಾತ್ರ, ಆಡೋದು ಬಿಡೋದು ಅಲ್ಲ, ಗೆಲ್ಲೋದು ಬಿಡೋದು ಎಲ್ಲ ದೇವರಿಗೆ ಬಿಟ್ಟಿದ್ದು. ಗೊತ್ತಿಲ್ಲ, ಗೆದ್ದೇ ಗೆಲ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ, ಗೆಲ್ಲಬಹುದು ಅಂತ ಹೇಳ್ಬೋದು ಅಷ್ಟೇ. ಗೆದ್ದೇ ಗೆಲ್ತೀವಿ ನಾವು, ಟ್ರೋಫಿನ ಒಡೆದೇ ಹೊಡಿತೀವಿ ಅಂತ ಒಂಥರ ನಾವು ಫ್ಯಾನ್ಸ್ಗಳು ಆ್ಯಸ್ ಎ ಫ್ಯಾನ್ಸ್ ಹೇಳ್ಬೋದು, ನಾವು ಪಕ್ಕ ಒಡೆದೇ ಹೊಡಿತೀವಿ ಗುರು ಅಂತ. ಆದರೆ ನಸೀಬು ಎಲ್ಲ ನಮ್ಮ ಕಡೆನೇ ಇದೆ ಈ ಸಲ, ನಸೀಬು ನೀವು ಟರ್ನ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ನಸೀಬು ನಮ್ಮ ಕಡೆನೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೋಫಿ ನಸೀಬು ನಾನು ಹೇಳಿದೆ ಇರೋದು, ಪ್ಲೇ ಆಫ್ ನಸೀಬು ಆಲ್ರೆಡಿ ಬಂದಾಯ್ತು ನಮಗೆ, ಟ್ರೋಫಿ ನಸೀಬು ನಮ್ಮ ಕಡೆನೇ ಇದೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಆ ಒಂದು ಪಾಸಿಟಿವ್ ವೈಬ್ಸ್ ಕೂಡ ಕ್ರಿಯೇಟ್ ಆಗಿದೆ, ಈ ಥರ ಚಾನ್ಸು ಇನ್ಯಾವ ಸೀಸನ್ಗೂ ಸಿಗಲ್ಲ ಅಂತ ಕಾಣಿಸುತ್ತೆ ನಮಗೆ. ಈ ಸೀಸನ ಪಕ್ಕ ಯೂಟಿಲೈಸ್ ಮಾಡ್ಕೋಬೇಕು, ಈ ಸೀಸನು ಟೈಮ್ ಟು ಕ್ರಿಯೇಟ್ ಹಿಸ್ಟ್ರಿ ಮ್ಯಾಮ್. ಈ ವಿಡಿಯೋ ಇಂದ ಎಲ್ಲ ಆರ್ ಸಿ
ಬಿ ಈ ಮೆಂಬರ್ಸ್ ಕೂಡ ಒಂಥರ ಎಕ್ಸ್ಟ್ರಾ ಕಿಚ್ಚು ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಅದೇ ಹೇಳಿದ್ನಲ್ಲ, ಕಿಚ್ಚು ಕಿಚ್ಚಿಂದ ಉಳಿತೀರಾ ಅಂತ ಅನ್ಕೊಂಡಿದ್ದೀನಿ. 15 ವರ್ಷ ವೆಯ್ಟ್ ಮಾಡಿದ್ದೀವಿ, ಇನ್ನೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತಲ್ಲ, ಈ ವರ್ಷ ನಮಗೆ ಎಲ್ಲ ಎಬಿಲಿಟಿನೂ ಇದೆ, ಪಾಸಿಬಿಲಿಟಿನೂ ಇದೆ. ಆದ್ದರಿಂದ ಹೊಡೆದೇ ಹೊಡಿತೀರಾ, ತಲೆ ಕೆಡಿಸ್ಕೊಂಬಿಡಿ, 100% ಎಫರ್ಟ್ ಹಾಕಿ ಅಷ್ಟೇ. ಎಫರ್ಟ್ ಮೈನ್ ಇಂಪಾರ್ಟೆಂಟ್. ಸಿಗೋಣ, ಚಿಯರ್ಸ್, ಬಾಯ್.